ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಸೊ ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ಕೈಯಲ್ಲಿ ಏನೇನು ವಿಶೇಷ ಇದೆ ಅಂತ ನೋಡೋಣ. ಸ್ಪೆಷಲಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ಯಾರು ಬಂದು ನೋಡ್ತಾ ಇದ್ದೀರಾ, ಅವರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ವೀಡಿಯೋಸು ನಿಮಗೆ ಮತ್ತೆ ಮತ್ತೆ ನೋಡಬೇಕಾದ್ರೆ ಈ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬೆಲ್ ಬಟನ್ನ ಸಹ ಒತ್ತಿರಿ. ಹಾಗಾಗಿ ನಾನು ಹಾಕುವಂಥ ವೀಡಿಯೋದ ಅಪ್ಡೇಟ್ಸು ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ಒಂದು ಕೈಯಲ್ಲಿ ಏನೇನು ವಿಶೇಷ ಇದೆ, ಈ ಒಂದು ಕೈ ಬಗ್ಗೆ ಕೆಲವಾರು ವಿಶೇಷವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಎಸ್, ಒಂದು ಸೆಕೆಂಡ್ ನೋಡಿ, ಬೆರಳುಗಳ ಒಂದು ಅಳತೆಯನ್ನು ನೋಡಿದಾಗ, ಸೊ ಬೆರಳುಗಳನ್ನ ನೋಡಿ, ಒಂದು ಸೂರ್ಯ ಬೆರಳು ಸ್ವಲ್ಪ ಎತ್ತರವಾಗಿರೋದು ಕಾಣ್ತಾ ಇದೆ. ಸೊ ಹಂಗಾಗಿ ಇವರು ಅಡ್ವೆಂಚರಸ್ ನೇಚರು, ಅಂದರೆ ಇವರು ಕೆಲಸವನ್ನು ಮಾಡುವಂಥ ನಿಟ್ಟಲ್ಲಿ ಏನಾದರೂ ಒಂದು ರಿಸ್ಕ್ ತೊಗೊಳ್ಬೇಕಂದ್ರೆ ಇವರು ತಗೋತಾರೆ ಅಂತ ಹೇಳ್ಬೋದು. ಬಟ್ ಒಂದು ಬುಧ ಬೆರಳು ಸ್ವಲ್ಪ ಚಿಕ್ಕದಾಗಿದ್ದು ಇವರು ಒಂದು ಸಂಕೋಚ ಪ್ರವೃತ್ತಿಯನ್ನು ಹೊಂದಿರ್ತಾರೆ, ಹಾಗಾಗಿ ರಿಸ್ಕ್ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದುಳಿದಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಬೆರಳಿನ ಮಧ್ಯಭಾಗದಲ್ಲಿ ಈ ಥರ ಓಪನ್ ಆಗಿರುವಂಥದ್ದು ನೋಡಿದಾಗ ಇವರು ತುಂಬ ಓಪನ್ ಮೈಂಡೆಡ್ ಅಂತ ಹೇಳ್ಬೋದು. ಎಸ್. ಸೊ ನೆಕ್ಸ್ಟು, ನಮಗೆ ಮತ್ತೆ ಈ ಒಂದು ಬೆರಳುಗಳಲ್ಲಿ ನೋಡಿ, ಈ ಥರ ಒಂದು ಸಣ್ಣ ಸಣ್ಣ ಈ ರೇಖೆಗಳು ಕಾಣಿಸ್ತಾ ಇರೋದ್ರಿಂದ ಇವರು ತುಂಬ ಸಮಾಜಮುಖಿಯಾಗಿರ್ತಾರೆ, ಇವರಿಗೆ ಉತ್ತಮವಾದ ಫ್ರೆಂಡ್ಸ್ ಇರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಗುರು ಪರ್ವತವನ್ನು ನೋಡಿದಾಗ ನೋಡಿ, ಇಲ್ಲಿ ಗುರು ಪರ್ವತದಲ್ಲಿ ಸ್ವಲ್ಪ ಹೀಗೆ ಒಂದು ಲೈನ್ ಇದೆ ಮತ್ತು ಹೀಗೊಂದು ಲೈನ್ ಇರೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇವ್ರಿಗೆ ಒಂದು ಇಮೇಜ್ ಕ್ಲಾರಿಟಿ ಇದ್ದಿದ್ರೆ ಚೆನ್ನಾಗಿರೋದು. ಸೊ ಅನ್ಫಾರ್ಚುನೇಟ್ಲಿ ಕ್ಲಾರಿಟಿ ಇಲ್ಲ. ಸೊ ಸ್ಟಿಲ್ ನೋಡ ಹೇಗಿದೆ ಅಂತ ನೋಡಿ, ಈ ಒಂದು ಒಂದು ರೇಖೆ ಹಿಂಗೆ ಈ ಎರಡು ಬೆರಳುಗಳ ಮಧ್ಯದಿಂದ ಒಳಕ್ಕೆ ಬಂದಿರೋದನ್ನು ಕಾಣ್ತೀವಿ. ಈ ಥರ ರೇಖೆ ಇದ್ದಾಗ ಏನಾಗುತ್ತೆ ಅಂದರೆ, ಇದು ಒಂದು ಗುರು ವಲಯವನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಗುರು ವಲಯ ಕ್ರಿಯೇಟ್ ಮಾಡಿದಾಗ ವ್ಯಕ್ತಿ ಅದನ್ನು ಗುರು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ಹಾಗೂ ಇವ್ರಿಗೆ ತುಂಬ ಸ್ವಾದಿಷ್ಟವಾದ ಆಹಾರ ಅಥವಾ ತುಂಬ ಸ್ವೀಟನ್ನು ಇವರು ತುಂಬ ಇಷ್ಟಪಡ್ತಾರೆ. ಹಾಗೂ ಇವರ ಜೀವನದಲ್ಲಿ ಗುರು ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಶನಿ ಪರ್ವತದಲ್ಲಿ ನೋಡೋದಾದರೆ, ಶನಿ ಪರ್ವತ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರೋದನ್ನು ಕಾಣ್ತೀವಿ. ಇಲ್ಲಿ ನೋಡಿ, ಒಂದು ಒಂದು ಟ್ರಯಾಂಗಲ್ ಫಾರ್ಮ್ ಆಗಿರೋದನ್ನು ಕಾಣ್ತಿದ್ದೀವಿ ಇಲ್ಲಿ. ಸೊ ಇದು ತುಂಬ ಉತ್ತಮವಾದದ್ದು ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಉತ್ತಮವಾದಂಥ ಒಂದು ಟ್ರಯಾಂಗಲ್ ಇದಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಎಸ್ಪೆಷಲಿ ಈ ಒಂದು ಶನಿ ಪರ್ವತದಲ್ಲಿ ಟ್ರಯಾಂಗಲ್ ಇದ್ದಾಗ ಈ ಒಂದು ಶನಿ ಒಂದು ಗುಣಗಳು ಉತ್ತಮಗೊಳ್ತವೆ ಅಂತ ಹೇಳ್ಬೋದು. ಏನು ಶನಿಯ ಒಂದು ಕಾರಕತ್ವ ಅಂದರೆ, ಶನಿ ಹಾರ್ಡ್ ವರ್ಕ್ಗೆ ಒಂದು ಕಾರಕ ಆಗಿರ್ತಾರೆ. ಹಾಗೂ ಒಂದು ಎಸ್ ಹಾರ್ಡ್ ವರ್ಕಿನ ಜೊತೆಗೆ ಒಂದು ಉತ್ತಮ ಕಾರ್ಯ ನ್ಯಾಯಾಧೀಶ ಆಗಿರ್ತಾನೆ. ಅಂದರೆ ಯಾವುದೇ ಒಂದು ತನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಬೇರೆಯವರು ಆಗಲಿ ಪ್ರತಿಯೊಂದು ವಿಷಯದಲ್ಲೂ ನ್ಯಾಯವಾದಿಯಾಗಿ ಇರ್ತಾರೆ. ಹಾಗಾಗಿ ಎರಡೂ ಕ್ವಾಲಿಟೀಸ್ ಇವ್ರಿಗೆ ತುಂಬ ಚೆನ್ನಾಗಿ ಬರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಸೂರ್ಯ ಪರ್ವತವನ್ನು ನೋಡಿದಾಗ ನೋಡಿ, ಸೂರ್ಯ ಪರ್ವತ ಚೆನ್ನಾಗಿದೆ. ಹೀಗೊಂದು ಲೈನು, ಹೀಗೊಂದು ಲೈನ್, ಹೀಗೆ 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 ಬಂದಿರೋದನ್ನು ಕಾಣ್ತೀವಿ. ಸೊ ಇನ್ ದ ಸೆನ್ಸ್ ಬಿಗಿನಿಂಗಲ್ಲಿ ತುಂಬ ಕಷ್ಟಪಟ್ಟಿರೋದನ್ನು ಕಾಣ್ತೀವಿ. ಇಲ್ಲಿ ತುಂಬ ಕನ್ಫ್ಯೂಷನ್ ಇರ್ತಾರೆ, ಯಾವುದನ್ನು ಆಯ್ಕೆಗಳಿಗೆ ಬಂದಾಗ ತುಂಬ ಕನ್ಫ್ಯೂಷನ್ ಇರ್ತಾರೆ. ಯಾಕಂದರೆ ಇಲ್ಲಿ ನೋಡಿ, ಈ ಒಂದು ಹೀಗೆ ಒಂದು ಆರೋ ಮಾರ್ಕ್ ಥರ ಇದೆ. ಸೊ ಎರಡು ಬ್ರ್ಯಾಂಚಸ್ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಬಟ್ ಇಲ್ಲಿ ಆರೋ ಮಾರ್ಕ್ ಥರ ಇರೋದ್ರಿಂದ ಇವರು ಅಭಿವೃದ್ಧಿಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ರೇಖೆಗಳು ಹೀಗೆ 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 ಹೋಗಿದ್ದಾವೆ ಮತ್ತು ಹೀಗೆ ಒಂದು ರೇಖೆ ಹೋಗಿರೋದನ್ನು ಕಾಣ್ತೀವಿ. ಸೊ ಇವರಿಗೆ ತುಂಬ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ, ಅದನ್ನು ಇವರು ಒಂದು ಉತ್ತಮವಾಗಿ ಬಳಸ್ಕೋಬೇಕು ಅಂತ ಹೇಳ್ಬೋದು. ಮತ್ತು ಬುಧ ಪರ್ವತ ನೋಡಿದಾಗ ನೋಡಿ, ಬುಧ ಪರ್ವತ
ಉಬ್ಬಾಗಿ ಚೆನ್ನಾಗಿದೆ. ಸೊ ಯಾವುದೇ ಒಂದು ಕೆಟ್ಟ ರೇಖೆಗಳಿಲ್ಲ. ಸೊ ಹಾಗಾಗಿ ಇವರು ಬುದ್ಧಿವಂತರು ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಬಂದು ಈ ಒಂದು ಎಸ್ ಈ ಭಾಗದಲ್ಲಿ ನಾವು ನೋಡೋದಾದರೆ ನೋಡಿ, ಇಲ್ಲಿ ಒಂದು ಎಸ್ ಚಂದ್ರ ಪರ್ವತದಲ್ಲಿ ಯಾವುದೇ ಒಂದು ಕೆಟ್ಟ ಚಿಹ್ನೆಗಳಿಲ್ಲ. ಇಲ್ಲಿ ನೋಡಿ, ಸ್ಪೆಷಲಿ ಈ ಒಂದು ಭಾಗದಲ್ಲಿ ನಿಮಗೆ ಸ್ಟಾರ್ ಇರೋದನ್ನು ಕಾಣ್ತೀವಿ. ನೋಡಿ, ಕ್ಲಿಯರಾಗಿ ನಾನು ಬರಿತೀನಿ ನಿಮ್ಮ ಎದುರಿಗೆ. ಸೊ ನೋಡಿ, ಇಲ್ಲೊಂದು ಹೀಗೊಂದು ಹೀಗೊಂದು ಒಂದು ಸ್ಟಾರ್ ಇರೋದನ್ನು ಕಾಣ್ತೀವಿ. ಇವರು ಬೇರೆಯವರ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅಂತ ಹೇಳ್ಬೋದು. ಹಾಗೂ ಇವರು ಸೈಕಿಯಾಟ್ರಿಸ್ಟ್ ಆಗುವಂಥ ಒಂದು ಸಾಧ್ಯತೆ ಸಹ ಇರುತ್ತೆ. ಅಂದರೆ ಇವರು ಬಹಳಷ್ಟು ಉತ್ತಮವಾದಂಥ ಒಂದು ಮೈಂಡ್ ರೀಡಿಂಗ್ ಇವರಿಗೆ ಬರುತ್ತೆ ಅಂತ ಹೇಳ್ಬೋದು. ಇವರು ಒಂದು ಯಾವಾಗೂ ಒಂದು ಮನಸ್ಸಲ್ಲಿ ಅಂದರೆ ಒಂದು ಭಾವನೆಗಳಲ್ಲಿ ಒಂದು ಒಂದು ವಿಚಾರಗಳಲ್ಲಿ ಇವರು ತುಂಬ ಒಂದು ಅದ್ಭುತವಾದಂಥ ಒಂದು, ಅದರಲ್ಲೂ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಇವರು ತುಂಬ ಒಂದು ಉತ್ತಮವಾದಂಥ ಒಂದು ಗುಣವನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಇವರು ಮೈಂಡ್ ರೀಡಿಂಗ್ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಎದುರಿಗಿರುವ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾನೆ ಅಂತೇಳ್ಬಿಟ್ಟು ಇವರು ಒಂದೇ ನಿಮಿಷದಲ್ಲಿ ಹೇಳುವಂಥ ಸಾಮರ್ಥ್ಯ ಹೊಂದಿರ್ತಾರೆ. ಹಾಗಾಗಿ ಇವರು ಸೈಕಾಲಜಿ ಓದೋದು ಅಥವಾ ಸೈಕಾಟ್ರಿಸ್ಟ್ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಯಾವುದಾದ್ರೂ ಒಳ್ಳೆಯ ಆಫೀಸರ್ ಆದರೂ ಸಹ ಇವರ ಒಂದು ಕೊಲೀಗ್ಸನ್ನು, ಸಬಾರ್ಡಿನೇಟ್ಸನ್ನು ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಳೋವಂಥ ಎಬಿಲಿಟಿ ಇವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಶುಕ್ರ ಪರ್ವತನೂ ಸಹ ತುಂಬ ಚೆನ್ನಾಗಿದೆ. ನೋಡಿ, ರೇಖೆಗಳು ಹೀಗೆ ಊರ್ಧ್ವ ರೇಖೆಗಳಿರೋದನ್ನು ಕಾಣ್ತೀವಿ. ಇವರ ಒಂದು ಫ್ಯಾಮಿಲಿ, ಇವರ ಅಣ್ಣ ತಮ್ಮ ಅಕ್ಕ ತಂಗಿಯರು ಹಾಗೂ ತಂದೆ ತಾಯಿಗಳು ಇವರನ್ನು ತುಂಬ ಪ್ರೋತ್ಸಾಹ ನೀಡ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಭಾಗದವರೆಗೆ ನಾವು ಶುಕ್ರ ಒಂದು ಪರ್ವತವನ್ನು ಕಾಣ್ತೀವಿ. ಸೊ ಇಲ್ಲಿ ಒಂದು ಈ ರೇಖೆಗಳು ತುಂಬ ಉದ್ದವಾದ ರೇಖೆಗಳು ಇದ್ದಾಗ ವ್ಯಕ್ತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ಬೋದು. ಅವ್ರಿಗೆ ವಾಹನದಲ್ಲಿ ಹಾಗೂ ಗೃಹ ಸೌಖ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇವ್ರಿಗೂ ಸಹ ಲೈನ್ ಇರೋದರಿಂದ ವಾಹನ ಹಾಗೂ ಗೃಹ ಸೌಖ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲೊಂದು ರೇಖೆ, ಎಸ್, ಈ ಒಂದು ಊರ್ಧ್ವ ರೇಖೆ ಇರೋದರಿಂದ ಇವರು ಭೂಮಿ ವಿಚಾರಗಳಲ್ಲೂ ಸಹ ಭಾಳಷ್ಟು ಅದೃಷ್ಟಶಾಲಿ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಒಂದು ಎಸ್ ನೋಡಿ, ಈ ರೇಖೆ ಹೃದಯ ರೇಖೆ ನೇರವಾಗಿ ಗುರುಪರ್ವತದ ಕಡೆ ಹೋಗಿದೆ. ಹಾಗಾಗಿ ಇವರು ತುಂಬ ಆದರ್ಶವಾಗಿರ್ತಾರೆ ಅಂತ ಹೇಳ್ಬೋದು. ಇವರು ಯಾವುದೇ ಕಾರಣಕ್ಕೆ ಬೇರೆ ಒಂದು ವಿಚಾರಗಳು ಅಂದರೆ ಇವರು ಹೇಗೆ ಅಂದ್ಕೊಂಡಿರ್ತಾರೆ ಹಾಗೆ ಇದ್ದಾಗ ಮಾತ್ರ ಆ ವಿಷಯದಲ್ಲಿ ಆಸಕ್ತಿ ತೋರಿಸ್ತಾರೆ, ಇಲ್ಲಾಂದರೆ ಇವರು ಆಸಕ್ತಿಯನ್ನು ತೋರಿಸೋಲ್ಲ ಅಂತ ಹೇಳ್ಬೋದು. ಇವರು ಒಂದು ಆದರ್ಶ ರೀತಿಯಲ್ಲಿ ಇದ್ದಾಗ ಮಾತ್ರ ಇವ್ರಿಗೆ ಇಷ್ಟ ಆಗುತ್ತೆ, ಇಲ್ಲಾಂದರೆ ಇವರಿಗೆ ಇಷ್ಟ ಆಗಲ್ಲ ಅಂತ ಹೇಳ್ಬೋದು. ಮತ್ತು ಭಾಗ್ಯ ರೇಖೆ ಚಂದ್ರ ಪರ್ವತದಿಂದ ನೇರವಾಗಿ ಶನಿ ಪರ್ವತವನ್ನು ಬಂದು ತಲುಪಿದೆ. ಹಾಗಾಗಿ ಇವರು ಬಿಸ್ನೆಸ್ ಒಂದು ಮೈಂಡ್ ಆಗಿರುತ್ತೆ, ಅಥವಾ ಇವರ ಗಂಡ ಹಸ್ಬೆಂಡು ತುಂಬ ಚೆನ್ನಾಗಿ ದುಡಿದು ಇವರನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಒಂದು ಈ ಒಂದು ಎಸ್ ಈ ಒಂದು ಮೈಂಡ್ ಲೈನ್ ಏನಿದೆ, ಈ ಮೈಂಡ್ ಲೈನು ಮೇಲ್ಗಡೆ ಹಲವಾರು ಗೆರೆಗಳಿದೆ. ನೋಡಿ, ಇಲ್ಲೊಂದು ಗೆರೆ, ಹೀಗೊಂದು ಗೆರೆ, ಹೀಗೊಂದು ಗೆರೆ, ಹೀಗೆ ಅಡ್ಡಲಾಗಿ ಎರಡು ಮೂರು ಕಡೆ ಗೆರೆ ಇರೋದನ್ನು ಕಾಣ್ತೀವಿ ಅಥವಾ ರೇಖೆಗಳಿರೋದನ್ನು ಕಾಣ್ತೀವಿ. ಇದು ಇವರು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋದಕ್ಕೆ ಅವಕಾಶ ಸಿಗಲ್ಲ ಅಂತ, ಅಂದರೆ ಬೇರೆಯವರು ಇವರ ಡಿಸಿಷನನ್ನು ಓವರ್ ರೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವರ ಒಂದು ಪ್ರಭಾವವನ್ನು ಬೀರಿ ಇವರು ಡಿಸಿಷನನ್ನು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈ ಒಂದು ರಾಹು ಲೈನು ಸುಮಾರು ಒಂದು 28-30 ಸಂದರ್ಭದಲ್ಲಿ ಕಟ್ ಮಾಡಿರೋದನ್ನು ಕಾಣ್ತೀವಿ. ಸೊ 28-30 ಸಂದರ್ಭದಲ್ಲಿ ಬಹಳಷ್ಟು ಒಂದು ಮನಸ್ಸಿಗೆ ದೈಹಿಕವಾಗಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಹಾಗೂ ಬೌದ್ಧಿಕವಾಗಿ ತುಂಬ ಸಮಸ್ಯೆ ಅನುಭವಿಸಿರೋದನ್ನು ಕಾಣ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಮತ್ತೆ ಒಂದು ಬುಧ ರೇಖೆ ಇಲ್ಲಿಂದ ಹೊರಟು ಈಗ ಬುಧ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಇವರಿಗೆ ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಇಲ್ಲೊಂದು ಬಿಗ್ ಟ್ರಯಾಂಗಲ್ಲು ಕ್ರಿಯೇಟ್ ಆಗಿರೋದ್ರಿಂದ ಇವರು ಜೀವನದಲ್ಲಿ ತುಂಬ ಉತ್ತಮವಾದಂಥ ಸಾಧನೆ ಮಾಡ್ತಾರೆ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಒಂದು ಇವರ ಬೆಳವಣಿಗೆ ಆಗ್ತಾರೆ ಅಂತ ಹೇಳ್ಬೋದು. ಆದರೆ ಒಂದು ರಾಹು ಪರ್ವತದಲ್ಲಿ ಒಂದು 8 ಮಾರ್ಕ್ ಇರೋದನ್ನು ಕಾಣ್ತಾ ಇದ್ದೀವಿ.
ಹಾಗಾಗಿ ಇವರು ರಾಹುಗೆ ಸಂಬಂಧಪಟ್ಟಂಥ ಕೆಲವಾರು ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕು. ರಾಹು ರಕ್ಷಾ ಕವಚವನ್ನು ಇವರು ಯಾವಾಗೂ ಪಡಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಎಸ್ ನೋಡಿ, ಈ ಒಂದು ಭಾಗದಲ್ಲಿ ಎಸ್ ಒಂದು ಹೆಬ್ಬೆರಳನ್ನು ನೋಡಿದಾಗ, ಇಲ್ಲಿ ನೋಡಿ ಹೆಬ್ಬೆರಳು ಹಿಂದೆ ಬಾಗಿರೋದನ್ನು ನೋಡಿದಾಗ ಇವರು ಇಂಡಿಪೆಂಡೆಂಟ್ ನೇಚರ್ ಇದೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಹೆಬ್ಬೆಟ್ಟಿನ ಒಂದು ಇದರಲ್ಲಿ ಯವಾಕೃತಿ ಇರೋದರಿಂದ ಇವರಿಗೆ ಹಣ ಯಾವಾಗೂ ಇರುತ್ತೆ, ಹಾಗೂ ಉತ್ತಮವಾದಂಥ ಒಂದು ಭೋಜನ ಸವಿತರೆ ಯಾವಾಗಲೂ ಅಂತ ಹೇಳ್ಬೋದು. ಸೊ ಬಂದು ಈ ಒಂದು ಭಾಗ ಇದು ಆತ್ಮವಿಶ್ವಾಸವನ್ನು ಸೂಚಿಸ್ತದೆ, ಈ ಭಾಗ ಕ್ರಿಯೆ ಒಂದು ವಿಮರ್ಶಾತ್ಮಕ ಚಿಂತನೆ ಸೂಚಿಸುತ್ತೆ, ಎರಡೂ ಚೆನ್ನಾಗಿರೋದನ್ನು ಕಾಣ್ತೀವಿ. ಹಾಗೂ ಇಲ್ಲಿ ಒಂದು ಫ್ಯಾಮಿಲಿ ಲೈನು ಈ ಥರ ಚೈನ್ ಆಕೃತಿನಲ್ಲಿದ್ದಾಗ ವ್ಯಕ್ತಿ ಫ್ಯಾಮಿಲಿಗೆ ತುಂಬ ಹೊಂದ್ಕೊಂಡಿರ್ತಾರೆ, ಹಾಗೂ ಫ್ಯಾಮಿಲಿಯಿಂದ ಆನಂದ ಪಡಿತಾರೆ ಅಂತ ಹೇಳ್ಬೋದು. ಹಾಗಾಗಿ ಇವರು ಒಂದು ಫ್ಯಾಮಿಲಿಯಿಂದ ಕುಟುಂಬದಿಂದ ತುಂಬ ಆನಂದವನ್ನು ಮತ್ತು ಸಂತೋಷವನ್ನು ಪಡಿತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ಕಂಕಣ ರೇಖೆಯನ್ನು ನೋಡಿದಾಗ ನೋಡಿ, ಮೊದಲನೇ ಕಂಕಣ ರೇಖೆ ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಇದು ಎರಡನೇದು ಒಂದು ಸಂಪತ್ತು, ಅದು ಸಹ ಚೆನ್ನಾಗಿದೆ, ಮತ್ತು ಇವುಗಳನ್ನೆಲ್ಲ ಅನುಭವಿಸುವಂಥ ಸುಖ ಅದು ಸಹ ಈ ಮೂರನೇ ಗೆರೆಯೂ ಕಾಣ್ತಾ ಇದೆ. ಹಾಗಾಗಿ ಇವರು ತುಂಬ ಅದೃಷ್ಟಶಾಲಿಗಳು ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋವರೆಗೂ ನಿಮ್ಮೆಲ್ಲರಿಗೂ ಗುಡ್ ಬೈ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಹ್ಯಾವ್ ಅ ನೈಸ್ ಡೇ.